ವಿಕ್ರಮ್ ಸರ್, ನೀವಾ? ವಿಕ್ರಮ್ ಸರ್, ನಿಮ್ಮನ್ನ ನಾನು ತುಂಬಾ ಒಳ್ಳೆಯವರು ಅನ್ಕೊಂಡಿದ್ದೆ, ಆದ್ರೆ ನೀವು ಈ ತರ ಮಾಡ್ಬಿಟ್ರಲ್ಲ. ವಾಸನೆ ತಡೆಯಕ್ಕಾಯ್ತಾ ಇಲ್ಲ ಸರ್, ಕಂಟ್ರಿ ಸರ್ ಆಗಿ ಕುಡ್ದಿದ್ದಾನೆ. ಅಮ್ಮ, ವಿಕ್ರಮ್ ಸರ್, ವಿಕ್ರಮ್ ಏನಿದು, ಏನು ಇದು? ಮನೆಯಲ್ಲಿ ಚಿನ್ನದಂತೆ ಎಂತಿರು ಇಟ್ಕೊಂಡು ಏನ ತೇವಲ್ ನಿನಗಿದು? ಊರೆಲ್ಲ ಕಾಯ ಮಗ ಅನ್ಕೊಂಡಿದ್ನಲ್ಲೋ, ಇಂಥ ಪಾಪದ ಕೆಲಸ ಮಾಡ್ಬಿಟ್ಟಿಯಾ? ದಯವಿಟ್ಟು ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ನಿನ್ನ ಮಾತನ್ನ ಏನೋ ಕೇಳೋದು, ನಿನ್ನ ನಾನು ನೋಡಿದ್ರೇ ಗೊತ್ತಾಗ್ತಾ ಇದೆ. ಬ್ಯಾನ್ ಆಗಿರೋ ಕಳ್ಪಟ್ಟಿ ಸರ ಎಲ್ಲೋ ಸಿಗುತ್ತಾ ನಿನಗೆ? ನೋಡಿ ಸರ್, ನಾನು ಕೊಡ್ತಿಲ್ಲ. ಮುಚ್ಚೋ ಬಾಯಿ. ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿಬಿದ್ದಿದೆಯಾ? ಇದರಲ್ಲಿ ಎಕ್ಸ್ಪ್ಲನೇಷನ್ ಬೇರೆ. ಇನ್ಸ್ಪೆಕ್ಟರ್, ಅವ್ರು ಏನೋ ಹೇಳೋದಕ್ಕೆ ಅವಾಗ್ಲಿಂದ ಪ್ರಯತ್ನ ಪಡ್ತಾ ಇದ್ದಾರೆ, ಅದಕ್ಕೆ ಅವಕಾಶ ಮಾಡಿಕೊಡಿ. ಏನು ಅವಕಾಶನ? ಇವನು ಮಾಡಿರೋ ಘನ ಕಾರ್ಯ ಮೊಬೈಲಲ್ಲಿ ರೆಕಾರ್ಡ್ ಆಗಿದೆ. ನೀವು ಜಡ್ಜ್ ಮಗಳು ಅನ್ನೋ ಇನ್ಫ್ಲೂಯೆನ್ಸು ಈ ಕೇಸಲ್ಲಿ ನಡೆಯೋದಿಲ್ಲ ಸರ್. ಅಲ್ಲಿ ಯಾವ ಇನ್ಫ್ಲೂಯೆನ್ಸ್ ಮಾಡ್ತಿಲ್ಲ ಅದ್ರ ಅವಶ್ಯಕತೆಯೂ ನನಗಿಲ್ಲ. ಅವ್ರೇನು ಮಾತಾಡ್ತಿದ್ದಾರಲ್ವ, ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ. ಇಂಥ ಕ್ರಿಮಿನಲ್ಸ್ಗೆಲ್ಲ ಭಾಷಣ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ನಾನು. ನೀವು ಈ ಕೇಸನ್ನ ಒನ್ಸ್ ಎರಡಾಗಿ ಲೀಡ್ ಮಾಡ್ತಿದ್ದೀರಾ, ಅಲ್ಲ ಅವ್ರ ಮಾತನ್ನು ಕೇಳಿ ಯಾವಾಗಲೇ ತಾನೆ ನಿಮಗೆ ಇನ್ನೊಂದು ಕತೆ ಗೊತ್ತಾಗೋದು. ಈ ಕೇಸಲ್ಲಿರೋದು ಒಂದೇ ಆಂಗಲ್, ಹುಡ್ದು ಬಂದು ಈ ಹುಡುಗಿ ಜೊತೆಗೆ ಅಸಭ್ಯವಾಗಿ ನಡ್ಕೊಂಡಿದ್ದಾನೆ ಅಂತ. ಮತ್ತೆ ಮತ್ತೆ ಅದನ್ನೇ ಹೇಳಬೇಡಿ. ಅವ್ರ ಕಡೆ ವಾದ ಮಂಡಿಸೋದಕ್ಕೆ ಅವ್ರಿಗೆ ಸಂಪೂರ್ಣವಾದ ಹಕ್ಕಿದೆ. ನಿಮ್ಮ ಹಕ್ಕುಗಳನ್ನೆಲ್ಲ ಕೋರ್ಟಲ್ಲಿ ಬಂದು ಮಂಡಿಸಿ. ಇಲ್ಲಲ್ಲ ಸರ್, ವಿಕ್ರಮ್ ಇದೇ ಏರಿಯಾದಲ್ಲಿ ಹುಟ್ಟಿ ಬೆಳೆದವನು, ಇಲ್ಲಿರೋ ಎಲ್ರಿಗೂ ಗೊತ್ತು ಅವನು ಎಂತವನು ಅಂತ. ನೀವು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇಟ್ಕೊಂಡು ಅವನ ಮಾನಹರಣ ಮಾಡಬೇಡಿ. ಇದರಿಂದ ಬರೀ ಅವನಿಗೆ ಕೆಟ್ಟ ಹೆಸರು ಬರಲ್ಲ, ನಮ್ಮ ಕುಟುಂಬಕ್ಕೂ ಕೆಟ್ಟ ಹೆಸರು ಬರುತ್ತೆ. ಸರ್, ನನ್ನ ಮಗನ ಮೇಲೆ ಈ ಥರದ ಆರೋಪ ಮಾಡಬೇಡಿ. ಅವನಂತ ಹುಡುಗ ಅಲ್ಲ ಸರ್, ಇದನ್ನು ಅವನ ಕೈ ಕೇಳಿಸ್ಕೊಳಕ್ಕಾಗಲ್ಲ. ಅಮ್ಮ ಅಳಬೇಡಿ ಅಮ್ಮ, ನನಗೆ ಕತ್ಲೇ ಇವ್ರು ನಿಮ್ಮ ಮಗ ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾಗಿದ್ದಿದ್ರೆ ಇನ್ನೊಬ್ಬ ರೌಡಿ ಅಂತ ಹೆದರ್ಕೋಬೇಡಿಮ್ಮ, ಡಿಪಾರ್ಟ್ಮೆಂಟು ನಿಮಗೆ ರಕ್ಷಣೆ ಕೊಡುತ್ತೆ. ನೀವು ಬಂದು ಕಂಪ್ಲೇಂಟ್ ಬರ್ತ್ಕೊಡಿ, ಇವ್ರಿಗೆಲ್ಲ ನಟ್ಟು ಬೋಲ್ಟು ನಾವು ಟೈಟ್ ಮಾಡ್ತೀವಿ. ಕಂಪ್ಲೇಂಟ್ ಕೊಡ್ಬೇಕಾ ಸರ್? ಕಂಪಲ್ಸರಿ ಕೊಡ್ಲೇಬೇಕು. ಕಂಪ್ಲೇಂಟ್ ಎಲ್ಲ ಏನು ಬೇಡ ಸರ್, ಬಿಟ್ಬಿಡಿ ಅವ್ರನ್ನ. ಒಳ್ಳೆ ಫ್ಯಾಮಿಲಿ ಸರ್ ಇವ್ರದ್ದು, ನನಗೆ ತುಂಬಾ ಸಹಾಯ ಮಾಡಿದ್ದಾರೆ, ನನ್ನ ಹತ್ರ ತುಂಬಾ ಗೌರವದಿಂದ ನಡ್ಕೊಂಡಿದ್ದಾರೆ. ಆದ್ರೆ ಇವತ್ತು ಯಾಕೆ ಈ ರೀತಿ ಮಾಡಿದ್ರು ನನಗೆ ಗೊತ್ತಾಗ್ತಿಲ್ಲ. ನಾನೇನು ಬೇಕು ಅಂತ ಮಾಡಿಲ್ಲ. ಏನಾಯ್ತು ಅಂದ್ರೆ, ಏಯ್ ಮುಚ್ಚೋ ಬಾಯಿ ನೀನು. ನನ್ನ ಸ್ವಲ್ಪ ಮಾತಾಡಕ್ ಬಿಡಿ ಸರ್. ನಡೆದಿದ್ದೇನು ಅಂತ ಎಲ್ರೂ ಗೊತ್ತಾಗಿ. ಸಿಕ್ಕಾಕೊಳ್ಳೋ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಿನ್ ತರನೇ ಒಂದು ಕಥೆನ ರೆಡಿ ಮಾಡಿ ಇಟ್ಕೊಂಡಿರ್ತಾನೆ. ಈ ಆಟಗಳೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನೋಡಮ್ಮ, ನಮ್ಮ ಕಾನ್ಸ್ಟೇಬಲ್ ಜೊತೆ ಬಂದು ಕಂಪ್ಲೇಂಟ್ ಬರ್ಕೊಡಿ. ಕಂಪ್ಲೇಂಟ್ ಎಲ್ಲ ಏನು ಬೇಡ ಸರ್, ಇದು ಒಂದ್ಸಲ ಇವ್ರನ್ನ ಕ್ಷಮಿಸ್ಬಿಡಿ. ಬೇಡ, ಯಾರು ಇವನ್ನ ಕ್ಷಮಿಸೋದು ಬೇಡ. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗ್ಲೇಬೇಕು. ಇಡೀ ಏರಿಯಾ ಮುಂದೆ ಇವನ ಮೇಲೆ ಆರೋಪ ಬಂದಿದೆ, ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ. ಜ್ಯೇಷ್ಠರ ಮಗ, ಗೌರವಸ್ಥ ಕುಟುಂಬ ಅನ್ನೋದು ಇವನ್ ಬಿಡುಗಡೆಗೆ ಕಾರಣ ಆಗ್ಬಾರ್ದು. ಮೇಷ್ಟು ಅಂದ್ರೆ ಮೇಷ್ಟ್ರು ನೋಡಿ, ಎತ್ತ ಮಗನು ಅಂದೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಸತ್ಯ ನ್ಯಾಯ ಧರ್ಮ ಅಂತ ಏನಾದ್ರು ಉಳ್ಕೊಂಡಿದ್ರೆ ಅದು ಇಂಥವ್ರಿಂದಾನೆ. ನೀನು ಹೋಗಿ ಧೈರ್ಯ ಕಂಪ್ಲೇಂಟ್ ಕೊಡಮ್ಮ, ಸಾಕ್ಷಿಗಳಕ್ಕೆ ನಾವು ಬರ್ತೀವಿ. ಕಣ್ಣು ಕಾಣೋ ಸತ್ಯದ ಹಿಂದೆ ಇನ್ನೊಂದು ಸತ್ಯ ಅಡಗಿರುತ್ತೆ. ಸಮಯ ಬಂದಾಗ ಹೊರಗೆ ಬಂದು ಅದರ ತಾಕತ್ ಏನು ಅನ್ನೋದು ಎಲ್ರಿಗೂ ತೋರಿಸುತ್ತೆ. ಅಲ್ಲಿವರೆಗೂ ನಮ್ಗೇನೇ ಕಷ್ಟ ಬಂದರೂ ತಡ್ಕೋಬೇಕು. ಇನ್ಸ್ಪೆಕ್ಟರ್, ಕರ್ಕೊಂಡು ಹೋಗಿ ಇವನ್ನ. ನೀನು ಹೋಗಿ ಕಂಪ್ಲೇಂಟ್ ಕೊಡಮ್ಮ. ನಿನ್ನ ರಕ್ಷಣೆಗೆ ಈ ಜಗನ್ನಾಥ್ ಮೇಷ್ಟ್ರು ಇದ್ದಾರೆ. ಕಾನ್ಸ್ಟೇಬಲ್ಸ್, ಕರ್ಕೊಂಡು ಮನೆ. ವಿಕ್ರಮ್,
ನೀನ್ ಯಾವ ತಪ್ಪು ಮಾಡಿಲ್ಲ ಮಗ. ನಿನ್ನ ಗೊತ್ತು ಗಂಧ, ನೀನ್ ಯಾವ ತಪ್ಪು ಮಾಡಕ್ ಸಾಧ್ಯ ಇಲ್ಲ. ದಯವಿಟ್ಟು ನಾನು ಹೇಳೋದು ಸ್ವಲ್ಪ ಕೇಳಿ. ನಾನು ಮನೆಗೆ ಬರ್ತಿರ್ಬೇಕಾದ್ರೆ ಕಾನ್ಸ್ಟೇಬಲ್ಸ್ ಕರ್ಕೊಂಡು ಮನೆ. ಸರ್ ಅಲ್ಲ, ಅವ್ನು ಹೇಳೋದು ಹೇಳಿ. ಬನ್ರಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾತಾಡಿ, ಅವ್ನ ಕರ್ಕೊಂಡು ಬರೋಣ. ವಿಕ್ರಮ್ ಯಾರನ್ನಾದರೂ ಹೊಡೆದ ಬಡ್ದ ಅಂದರೆ ನಂಬ್ತೀನಿ, ಆದರೆ ಒಂದು ಹುಡುಗಿ ವಿಷಯದಲ್ಲಿ ಅವನು ಆ ಥರದವನಲ್ಲ. ಹೌದು ಬಾವ, ವಿಕ್ರಮ್ ಬಗ್ಗೆ ನಿಮಗೂ ಚೆನ್ನಾಗಿ ಗೊತ್ತಿದೆ. ಅವನು ಹೆಣ್ಮಕ್ಳ ವಿಷಯದಲ್ಲಿ ತುಂಬ ಮಡಿವಂತ. ಅವನ ಮೇಲೆ ಬಂದಿರೋ ಈ ಆರೋಪ ಮಾತ್ರ ಖಂಡಿತ ಸುಳ್ಳಾಗಿರುತ್ತೆ ಮಾವ. ಮಾವ, ನಾನು ಯಾವ ದೇವ್ರ ಮೇಲೆ ಬೇಕಾದರೂ ಪ್ರಮಾಣ ಮಾಡ್ತೀನಿ, ವಿಕ್ರಮ್ ಈ ಥರ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ನನಗೂ ಗೊತ್ತಿದೆ. ಅವನು ಕೋಟೆ ರಾಜೇಂದ್ರನ ಸಾಹಸದಿಂದ ದಾರಿ ತಪ್ಪಿರ್ಬೋದು, ಆದರೆ ಕಚ್ಚೆ ಹರ್ಕೊಂಡಲ್ಲ. ಅಂದಮೇಲೆ ನಾವು ಹೋಗಿ ಅವನನ್ನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನಂತ ಮಾತಾಡಲಿ? ಆ ಹುಡುಗಿ ಮೊಬೈಲಲ್ಲಿ ಅವ್ನ ಹಿಂದ್ಗಡೆಯಿಂದ ಹೋಗಿ ಅವನ ತಪ್ಪಿಕೊಂಡಿರೋದು ಆ ವಿಡಿಯೋ ನೋಡಿದೆ ತಾನೆ. ಇಷ್ಟಕ್ಕೂ ಅವನು ಅವಳ ಮನೆಗೆ ಯಾಕೆ ಹೋದ? ಒಂಟಿ ಹೆಣ್ಮಗಳು ವಾಸ ಮಾಡ್ತಿರೋ ಮನೆಯಲ್ಲಿ, ಅದು ರಾತ್ರಿ ಹೊತ್ತಲ್ಲಿ, ಇವನಿಗೇನು ಕೆಲಸ? ಸಾಲದಕ್ಕೆ ಬಟ್ಟಿ ಸಾರಾಯಿ ವಾಸನೆ ಕೂಡ ಹೊಡಿತು. ಮಾವಾ, ವಿಕ್ರಮ್ಗೆ ಕುಡಿಯೋ ಅಭ್ಯಾಸ ಇಲ್ಲ. ಅವ್ನು ಕುಡಿತಾನೋ ಇಲ್ವೋ ಅನ್ನೋದು ಪ್ರಶ್ನೆ ಅಲ್ಲಮ್ಮ, ಅವನಿಂದ ವಾಸನೆ ಬಂತೋ ಇಲ್ವೋ ಅದೇ ಪ್ರಶ್ನೆ. ಇಷ್ಟೆಲ್ಲ ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಇಲ್ಲ ಅನ್ನೋವಾಗ ನಾವು ಏನಂತ ಹೋಗಿ ಅವನ ಪರ ವಹಿಸ್ಕೊಂಡು ಮಾತಾಡೋಕ್ಕಾಗುತ್ತೆ? ಜಗನ್ನಾಥ್ ಮೇಷ್ಟ್ರು ಅಂದರೆ ನ್ಯಾಯ ಧರ್ಮಕ್ಕೆ ಇನ್ನೊಂದು ಹೆಸರು ಅಂತ ನಂಬಿರೋ ಜನರ ಮುಂದೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಂತ್ಕೊಂಡ್ರೆ ನೋಡಿದ್ರೇನ್ರಿ, ಮಗನಿಗೆ ಶಿಕ್ಷೆ ಕೊಡಿ ಅಂದ ಮೇಷ್ಟ್ರು ಹಿಂದ್ಗಡೆಯಿಂದ ಬಂದು ಮಗನ್ನ ಕಾಪಾಡಕ್ಕೆ ನೋಡ್ತಿದ್ದಾರೆ. ಮೇಷ್ಟ್ರದು ಮುಖವಾಡದ ಜೀವನ ಅಂತ ಆಡ್ಕೊಳ್ಳಲ್ವಾ? ಅಪ್ಪ, ನೀವು ಹೇಳೋದು ಸರಿನೇ, ಆದರೆ ಸಾಕ್ಷಿನೇ ಕಣ್ಣೆದುರಿಗೆ ಇರುವಾಗ ಪೊಲೀಸರು ನೂರಾರು ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ನನ್ನ ಉತ್ತರ ಕೊಡೋಕ್ಕಾಗಲ್ಲ. ಅದಾಗ್ಯೂ ವಿಕ್ರಮ್ ಅಲ್ಲಿಗೆ ಯಾಕೆ ಹೋದ ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ. ಇದ್ರ ಹಿಂದೆ ಯಾರ್ದಾರು ಸಂಚರ್ಬೋದಾ ಅಂತ ನಂಗೆ ಅನುಮಾನ ಆಗ್ತಿದೆ. ಮೊದಲೇ ಅವನನ್ನು ಕಂಡ್ರೆ ತುಂಬ ಜನಗಳಿಗೆ ಆಗಲ್ಲ, ಅವರೆಲ್ಲರೂ ಸೇರಿಕೊಂಡು ಏನಾದರೂ ಮಾಡಿದ್ರು ಮಾಡಿರಬಹುದು. ನಾನು ಮೊದಲಿಂದನೂ ಹೇಳ್ತಾನೆ ಇದ್ದೀನಿ, ಆ ರಮ್ಯನ್ ನೋಡಿದ್ರೆ ನಂಗೆ ಒಳ್ಳೆ ಅಭಿಪ್ರಾಯ ಬರ್ತಿಲ್ಲ ಅಂತ. ಶೈಲು, ನಮ್ಮನೆ ಹುಡುಗ ಸಿಕ್ಕಾಕೊಂಡಿದ್ದಾನೆ ಅಂತ ಇನ್ನೊಂದು ಹೆಣ್ಣನ್ನು ದೂಷಣೆ ಮಾಡೋದು ತಪ್ಪು. ಈ ಘಟನೆಯಲ್ಲಿ ಉತ್ತರ ಹುಡುಕ್ಬೇಕಾದ ಎಷ್ಟೋ ಪ್ರಶ್ನೆಗಳಿವೆ, ಅದು ಸಂಬಂಧಪಟ್ಟವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಅವನು ನಾವು ಸಪೋರ್ಟ್ ಮಾಡ್ತೀವಿ, ಬಿಡಿಸ್ಕೊಂಡು ಬರ್ತೀವಿ ಅಂತ ಯಾರು ಎಲ್ಲಿಗೂ ಹೋಗಬೇಡಿ. ಇದು ಒಂದು ಹೆಣ್ಮಗಳಿಗೆ ಸಂಬಂಧಪಟ್ಟ ವಿಷಯ, ನಾವು ಹೇಗೆ ವರ್ತಿಸ್ತೀವಿ ಅಂತ ಜನ ನಮ್ಮನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ. ಜನಗಳ ಬಾಯಿಗೆ ನಾವು ಆಹಾರ ಆಗೋದು ಬೇಡ. ಹಾಗಂತ ಅವನನ್ನ ಬಿಟ್ಬಿಡಕ್ಕಾಗತ್ತೆ ಅಂದ್ರೆ? ಜಯಲಕ್ಷ್ಮಿ ಅವರೇ, ನಿಮಗೊಬ್ಬಳು ಮಗಳಿದ್ದು ಯಾರಾದರೂ ಅವ್ರ ಜೊತೆ ಅಸಭ್ಯವಾಗಿ ನಡ್ಕೊಂಡ್ರೆ ನೀವು ನಿಮ್ಮ ಮಗಳ ಪರವಾಗಿ ನಿಲ್ತೀರಾ ಅಥವಾ ಅವನ ಪರ ವಹಿಸ್ಕೊಂಡು ನ್ಯಾಯ ಮಾತಾಡ್ತೀರಾ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀರ? ಈಗ ಅವನು ಸಿಕ್ಕಾಕೊಂಡಿರೋದು
ಚಕ್ರವ್ಯೂಹದ ತರದ ಒಂದು ಸಮಸ್ಯೆಯಲ್ಲಿ ಇದರಿಂದ ಅವನು ಅವನಾಗೆ ಹೊರಗೆ ಬರಬೇಕು. ಜನಗಳ ಮುಂದೆ ನಾನು ತಪ್ಪಿತಸ್ಥ ಅಲ್ಲ ಅಂತ ಅವನು ರುಜುವಾತು ಮಾಡಬೇಕು. ಇಲ್ಲ ಅಂದರೆ ಅವನಿಗೆ ಮನೇಲಿ ಜಾಗ ಇಲ್ಲ. ಒಬ್ಬ ಕೊಲೆಗಾರನ ಮನೇಲಿ ಇಟ್ಕೊಂಡು ಬಹುಶಃ ಜನ ಸುಮ್ಮನಾಗ್ಬಿಡ್ತಾನೆ. ಆದರೆ ಈ ರೀತಿಯ ಆರೋಪ ಇರೋನ್ನ ಖಂಡಿತ ಸಹಿಸ್ಕೊಳ್ಳಲ್ಲ. ಷರತ್ತು ಇಷ್ಟು, ಯಾವ ಜನಗಳ ಮುಂದೆ ಅವನು ಮರ್ಯಾದೆ ಕಳ್ಕೊಂಡು ಅದೇ ಜನಗಳ ಮುಂದೆ ಅವನು ನಿರಪರಾಧಿ ಅಂತ ಅನ್ನಿಸ್ಕೊಂಡು ವಾಪಸ್ ಬರಬೇಕು. ಇಲ್ಲ ಅಂದರೆ ಈ ಮನೆ ಬಾಗಿಲು ಅವನಿಗೆ ಶಾಶ್ವತವಾಗಿ ಮುಚ್ಚಿ ಹೋಗುತ್ತೆ. ಒಂದು ಸಲ ವಿಕ್ರಮ್ ಜೈಲ್ ಸೇರಿದ್ರೆ ವೇದನ್ನ ಮನೆಗೆ ಹೇಗೆ ವಾಪಸ್ ಕರ್ಕೊಂಡ್ಬರ್ಬೇಕು ಅಂತ ನನಗೆ ಗೊತ್ತಿಲ್ಲ. ಅಲ್ಲ, ನನ್ನ ಲೈಫಲ್ಲಿ ಯಾಕೆ ಹೀಗಾಗುತ್ತೆ, ಪರಿಸ್ಥಿತಿ ಸುಧಾರಿಸ್ತು ಅಂತ ಖುಷಿ ಪಟ್ಟಿರ್ತೀನಿ. ಇಷ್ಟು ವರ್ಷ ನನ್ನ ಕಷ್ಟಪಟ್ಟು ಕಳಿಸಿದ ಮರ್ಯಾದೆ ಎಲ್ಲ ಮಣ್ಪಾಲಾಗೋಯ್ತು. ಎರಡರಷ್ಟು ದುಃಖ ಕೊಟ್ಬಿಡ್ತಾನೆ ಅದೇ ಈ ಕಷ್ಟದ ಸರ್ಪಳಿ ಯಾವಾಗ ಮುಗಿಯಿತು.